ನಮಸ್ತೆ, ನಿಮ್ಮ ಹೆಸರು? ಶಬರೀಶ್ ಅಂತ. ಇದ್ರ ಹೆಸರು ಸರ್? ನಂದ ಅಂತ. ನಂದ ಸರ್. ಪ್ಯೂರ್ ವೈಟ್ ಹಸ್ಕಿ ಇದು. ಇಂಪೋರ್ಟೆಡ್ ಅಥವಾ ಇಲ್ಲಿಂದ ಸರ್? ಇಲ್ಲ ಸರ್, ಇದು ಬೆಡ್ ಇನ್ ಇಂಡಿಯಾ. ಬೆಡ್ ಇನ್ ಇಂಡಿಯಾ ಸರ್. ನೀವು ಬ್ರೀಡರ ಓನರ ಸರ್? ಸರ್, ನಾನು ಬ್ರೀಡರ್. ಬ್ರೀಡರ್ ಬೇರೆ ಯಾವ್ಯಾವ ಬ್ರೀಡ್ ಇದೆ ಸರ್ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ ಹಸ್ಕಿ ಇದೆ, ಆಮೇಲೆ ಕೇನ್ ಕೋರ್ಸಸ್ ಇದೆ, ಆಮೇಲೆ ನಮ್ಮ ಫ್ರೆಂಡು ಇವ್ರ ಹತ್ರ ಗ್ರೇಡೆನ್ಸ್ ಇದೆ, ಆಮೇಲೆ ಇನ್ನೊಂದು ಚೌಚೌ. ಸರ್, ಹಸ್ಕಿಯಲ್ಲಿ ವೈಟ್ ತುಂಬ ರೇರ್ ಸರ್. ಯೂಶ್ವಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದ್ದೀನಿ, ಮತ್ತು ಬ್ರೌನ್ ಹಸ್ಕಿ ನೋಡಿದ್ದೀನಿ ತುಂಬ. ವೈಟ್, ಪ್ಯೂರ್ ವೈಟ್ ತುಂಬ ರೇರು. ಇದ್ರ ಸ್ಪೆಷಾಲಿಟಿ ಏನು ಸರ್? ಸರ್, ಅದೇ ಇವಾಗ ಇವಾಗ ಕ್ರೇಜ್ ಹುಡ್ತಾ ಇದೆ ವೈಟದು. ಸೊ ಇದು ತುಂಬ ಯೂನಿಕ್ ಆಗಿದೆ, ಮತ್ತು ಎಲ್ಲರೂ ಇವಾಗ ಜಾಸ್ತಿ ಕೇಳ್ತಾ ಇದ್ದಾರೆ ವೈಟ್ ಬಂದ್ಬಿಟ್ಟು. ಹಸ್ಕಿಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಇದೆಯಾ ಸರ್? ಸರ್, ಡಿಮ್ಯಾಂಡ್ ಅಂದರೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಸರ್. ಇವಾಗಲೂ ಅಷ್ಟೇ, ಕಮ್ಮಿಗೂ ಮರಿ ಸಿಕ್ಕುತ್ತೆ, ಜಾಸ್ತಿಗೂ ಮರಿ ಸಿಕ್ಕುತ್ತೆ, ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ. ಸರ್, ಹಸ್ಕಿನ ಇವಾಗ ಪ್ಯೂರ್ ಇಂಡಿಯಾದಲ್ಲಿ ಸಿಗ್ತಾ ಇರೋದು ಪ್ಯೂರ್ ಬ್ರೀಡ ಅಥವಾ ಯಾವ್ದು ಸರ್? ಸರ್, ಇವಾಗ ಎಲ್ಲರೂ ಬ್ರೀಡರ್ಸ್ ಆಗಿದ್ದಾರೆ ಸರ್. ಇಸ್ರೋ ಪ್ಯೂರ್ ಬ್ರೀಡ್ ಸಿಗ್ತಾ ಇದೆ, ಅದು ನಾನು ಹೇಳ್ದಲ್ಲ, ಕ್ವಾಲಿಟಿ ಬ್ರೀಡರ್ಸ್ ಮೇಲೆ ಹೋಗುತ್ತೆ. ಕೆಲವರು ಯಾವುದೋ ಒಂದು ಮರಿ ತೊಗೊತಾರೆ, ಯಾವುದಕ್ಕೊಮ್ಮೆ ಒಬ್ಬ ಪ್ಯೂರ್ ಬ್ರೀಡರ್ ಹತ್ರ ಹೋದ್ರೆ ನಿಮ್ಗೆ ಒಂದು ಪ್ಯೂರ್ ಬ್ರೀಡರ್ ಸಿಗುತ್ತೆ ಸರ್ ಮರಿ. ಸರ್, ಹಸ್ಕಿದು ಸ್ಪೆಷಾಲಿಟಿ ಏನು ಸರ್? ಸ್ಪೆಷಾಲಿಟಿ ಅಂದರೆ ಅದಕ್ಕೆ ಸ್ವಲ್ಪ ಕೋಲ್ಡ್ ವೆದರ್ ಬೇಕು, ಸ್ವಲ್ಪ ಫ್ರೆಂಡ್ಲಿ. ಮನೆಯಲ್ಲಿ ನೀವು ಇಂಡೋರ್ ಆಗೂ ಸಾಕ್ಬೋದು, ಹೊರಗಡೆ ಸಾಕೊಬೋದು. ಆದ್ರೆ ಹಸ್ಕಿನ ಸಾಕ್ತೀನಿ ಅನ್ನೋರಿಗೆ ನೀವು ಏನು ಸಜೆಷನ್ ಕೊಡ್ತೀರಾ, ಮತ್ತು ಅದು ಸಾಕಬೇಕು ಅಂತ ಹೇಳೋರಿಗೆ ರಿಕ್ವೈರ್ಮೆಂಟ್ಸ್ ಏನು ಸರ್? ಸರ್, ಹಸ್ಕಿ ಅಂತಲ್ಲ, ಯಾವುದೇ ನಾಯಿ ತೊಗೊಂಡ್ರು ಪ್ರೀತಿ ಕೊಡೋಕ್ಕಾದರೆ ಟೈಮ್ ಟು ಟೈಮ್ ಅದಕ್ಕೆ ಡಯಟ್ ಮೇಂಟೈನ್ ಆದರೆ ಮಾತ್ರ ನಾಯಿ ತೊಗೊಬೇಕು. ಒಂದು ಸುಮ್ಮನೆ ತೊಗೊಂಬಿಟ್ಟು 2 ತಿಂಗಳ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥವರೆಲ್ಲ ನಾಯಿ ಫೀಲ್ಡ್ಗೆ ಬರಬೇಡಿ ಅಂತ ಹೇಳ್ತೀನಿ ಸರ್. ಸರ್, ಇದ್ರ ಸ್ವಲ್ಪ ಹೇರ್ ಕೋಟ್ ಎಲ್ಲ ಜಾಸ್ತಿ ಇದೆ, ಗ್ರೂಮಿಂಗ್ ಮಾಡ್ತಾ ಇರ್ಬೇಕು ಅವಾಗವಾಗ. ಅದ್ರ ಬಗ್ಗೆ ಹೇಳಿ ಸರ್, ಎಷ್ಟು ಕೆಲಸ ಅದು ಅಂತ? ಇದು ಮಗು ಥರ ನೋಡ್ಕೊಬೇಕು ಸರ್. ಸುಮ್ಮನೆ ನಾಯಿ ತಂದು ಕಟ್ಟಿಲ್ಲ ಅಂದರೆ ಆಗಲ್ಲ. ರೆಗ್ಯುಲರ್ ಗ್ರೂಮಿಂಗ್ ಕೊಡಬೇಕು, ಕ್ಲೀನಾಗಿ ವಾಷಿಂಗ್ ಕೊಡಬೇಕು, ನಾಯಿನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಅದ್ರ ಕೋಟಿಂಗ್ ಒಂದ್ಸತಿ ಹೋಯಿತು ಅಂದರೆ ನಿಮಗೆ ನಾಯಿ ಲುಕ್ಕೆ ಹೋಗ್ಬಿಡುತ್ತೆ. ಸರ್, ನಿಮ್ಮ ನಾಯಿಯ ಸ್ಪೆಷಾಲಿಟಿ ಹೇಳಿ ಸರ್, ಇವನ ಬಗ್ಗೆ ಹೇಳಿ. ಸರ್, ಇವ್ನು ನಂದ ಅಂತ, ಒಳ್ಳೆ ಸ್ಟಡ್ಡು, ನಮ್ಮದೊಂದು ಪ್ರೀತಿ ಹುಡುಗ ಇವನು. ಇವಂದು ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿ ಇವಾಗ ಇವಾಗ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಸರ್, ಇವಾಗ ಸರ್ ಟ್ರೈನಿಂಗ್ ಅಂತಲ್ಲ, ಇದಕ್ಕೆ ಟ್ರೈನ್ ಆಗಲ್ಲ, ಶೋಗೆ. ಸರ್, ಇವಾಗ ಡಾಗ್ ಲವರ್ಸ್ಗೆ ನಿಮ್ಮ ಬಗ್ಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಸರ್? ಸರ್, ಅದೇ ನಾಯಿನ ಪ್ರೀತಿ ಮಾಡಿ, ಅದು ನಿಮ್ಗೆ ವಾಪಸ್ ಪ್ರೀತಿ ಕೊಡುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾಯಿ ನೋಡ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಮರಿಬೋದು. ಸರ್, ಇವಾಗ ಪಬ್ಲಿಕ್ಗೆ, ಜನರಲ್ ಪಬ್ಲಿಕ್ಗೆ ನಾಯಿನ ಸಾಕಿ ಅಂತ ನಿಮ್ಮ ಕಡೆಯಿಂದ ಸಂದೇಶ ಹೆಂಗೆ ಕೊಡ್ತೀವಿ? ಸರ್, ಎಲ್ಲ ನಾಯಿನೂ ಸಾಕಿ, ಬ್ರೀಡೆಡ್ ಅಂತ ಅಲ್ಲ. ಒಂದು ಬೀದಿ ನಾಯಿ ಇದ್ದರೂ, ಒಂದು ನಾರ್ಮಲ್ ನಾಯಿ ಇದ್ದರೂ ಅದಕ್ಕೆ ಪ್ರೀತಿ ಕೊಟ್ಟು ಸಾಕಿ, ಅದು ಅದೇ ಪ್ರೀತಿ ನಿಮ್ಗೆ ವಾಪಸ್ ಕೊಡುತ್ತೆ. ತುಂಬ ಜನ ಹಾಗೇನೆ ಹೇಳ್ತಾರೆ, ಬಟ್ ಆದ್ರೂ ಅವ್ರು ಪ್ರಿಫರ್ ಮಾಡುವಾಗ ಜನರಲಿ ಬ್ರೀಡ್ ನಾಯಿಗೇನೆ ಹೋಗ್ತಾರೆ, ಬೀದಿ ನಾಯಿ ಕಡೆ ಜಾಸ್ತಿ ಇದು ಮಾಡಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇಲ್ಲ, ನಾನು ಇವಾಗ ನೋಡ್ದಂಗೆ ಸರ್, ಮೊದಲೆಲ್ಲ ಬೀದಿ ನಾಯಿನ ಬಿಟ್ಟಾಕ್ ಸಾಕ್ತಾ ಇದ್ರು ಸರ್. ಇವಾಗ ಬೀದಿ ನಾಯಿನ ಕೂಡ ಚೈನ್ ಹಾಕೊಂಡು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಜನರು ಡೆವಲಪ್ ಆಗ್ತಾ ಇದ್ದಾರೆ. ಸೊ ನಾನು ಪ್ರೋಗ್ರೆಸ್ ನೋಡ್ತಾ ಇದ್ದೀನಿ ಸರ್. ಇವಾಗ ಬೀದಿ ನಾಯಿಗೂ ಪ್ರೋಗ್ರೆಸ್ ಕಾಣ್ತದೆ. ಸೊ ನಾಯಿನ ಸಾಕಿ ಪ್ರೀತಿ ತೋರಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನಮಸ್ತೆ, ನಿಮ್ಮ ಹೆಸರು? ಸರ್, ಯೋಗಿ ಗೌಡ ಅಂತ. ಇದ್ರ ಹೆಸರು ಸರ್? ಯೋ ಅಂತ. ಯೋ ಸರ್, ಯೋ ಈಗ ಎಷ್ಟು ಜೈಗ್ಯಾಂಟಿಕ್ ಗ್ರೇಟ್ ಇನ್ ಬೀಟ್ ಇದು, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದ್ರ ಬಗ್ಗೆ ಏನು ಹೇಳ್ಬೇಕು ನೀವೇ ಹೇಳಿ. ಇವನು ಯುರೋಪಿಯನ್ ಟೈಪು, ಇವನು ಆರಾಮಾಗಿ ಮೇಂಟೈನ್ ಮಾಡ್ತಿದ್ದೀವಿ ಮನೇಲಿ. ಏನು ಅಷ್ಟೊಂದೇನು ಟಾರ್ಚರ್ ಇಲ್ಲ, ಗಲಾಟೆ ಇಲ್ಲ. ಅಪರೂಪಕ್ಕೆ ಒಂದ್ಸಲ ಸೌಂಡ್ ಮಾಡ್ತಾನೆ, ಅಕ್ಕಪಕ್ಕ ಟಾರ್ಚರ್ ಅಷ್ಟೇ ನಮಗೆ. ಇವನ್ ಮೇಂಟೆನೆನ್ಸು ಆರಾಮಾಗಿದೆ ನಮಗೆ. ಸುಮಾರು ತುಂಬ ಡೋಸೇಲ್ ಬೀಡ ಸರ್ ಇದು? ಆರಾಮ್ ಸರ್, ಯಾರಿಗೂ ಏನು ಮಾಡಲ್ಲ. ಅಂದರೆ ಇಷ್ಟು ಜೈಗ್ಯಾಂಟಿಕ್ ಬೀಡ್ ಇದು, ಮೇಂಟೈನ್ ಮಾಡೋಕೆ ತುಂಬ ಜಾಗ ಬೇಕು. ಜಾಗ ಇದೆ ಸರ್, 100x60 ಜಾಗ ಇದೆ. ಮನೇನೂ ಇದೆ ನಮ್ಮದು, ಆರಾಮಾಗಿ ಇವನು ಯಾವತ್ತೂ ಕಟ್ಟಾಕಿಲ್ಲ ನಾವು. ಹೆಸರಾಂತ ನಿರ್ದೇಶಕರು, ಆಮೇಲೆ ರೈಟರು ಎಲ್ಲ ಆಗಿರುವಂತಹ ಲಿಂಗರಾಜ್ ಅವರು ಓಪನ್ ಮಾಡಿರುವಂಥ, ಹೊಸದಾಗಿ ಬಂದಿರುವಂಥ ಚಾನಲ್ ಕ್ಲ್ಯಾಪ್ ಇನ್ ಕನ್ನಡ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಚಾನಲ್ಗಳನ್ನ ಬೆಳೆಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.